ಯುಕ್ರೇನ್ನಿಂದ ಮಾಡು ಇಲ್ಲವೇ ಮಡಿ ಹೋರಾಟ. ರಷ್ಯಾ ರಕ್ತ ದೋಕುಳಿಯ ವಿರುದ್ಧ ಯುಕ್ರೇನ್ ವೀರಾವೇಶ. ರಣಾಂಗಣವಾಗಿದೆ ಯುಕ್ರೇನ್ನ ಸುಂದರ ನಗರಿ ಕಾರ್ಕಿವ್. ಕಾರ್ಕಿವ್ನ ಹೃದಯ ಭಾಗದಲ್ಲೇ ಭಾರೀ ಹೋರಾಟ. ಕಾರ್ಕಿವ್ ಆಡಳಿತ ಕಚೇರಿ ಉಡಿಸಾಗಿದೆ, ಮನೆಗಳು ಮಟಾಶ್ ಆಗಿದೆ, ಎಲ್ಲಿ ನೋಡಿದ್ರೂ ಬೆಂಕಿ ಸುಟ್ಟ ಅವಶೇಷಗಳಿಂದ ತಿಪ್ಪೆಯಂತಾಗಿದೆ ಸೆಂಟ್ರಲ್ ಸ್ಕ್ವೇರ್. ಕಾರ್ಕಿವ್ನ ಹೃದಯ ಭಾಗ ಛಿದ್ರ ಛಿದ್ರವಾಗಿದೆ. ಕಾರ್ಕಿವ್ನ ಆಡಳಿತ ಕಚೇರಿಗಳನ್ನೇ ಉಡಿಸ್ ಮಾಡಿದೆ ರಷ್ಯನ್ ದಾಳಿ. ಮನೆಗಳು ಮಟಾಶ್ ಆಗಿದೆ, ಬೆಂಕಿ ಸುಟ್ಟ ಅವಶೇಷಗಳಿಂದ ತಿಪ್ಪೆಯಂತಾಗಿದೆ ಸೆಂಟ್ರಲ್ ಸ್ಕ್ವೇರ್. ಸುಂದರ ನಗರಿ ಈಗ ಸ್ಮಶಾನದಂತಾಗಿದೆ. ನಗರಗಳು ತತ್ತರಿಸಿವೆ. ಮಾಡು ಇಲ್ಲವೇ ಮಡಿ ಹೋರಾಟ ಯುಕ್ರೇನ್ ಪಾಲಿಗೆ. ಎಲ್ಲಿ ನೋಡಿದ್ರೂ ಕೂಡ ಕಟ್ಟಡಗಳು ಧ್ವಂಸ ಆಗಿರೋದು, ಬೆಂಕಿ ಇವೇ ಕಾಣಿಸ್ತಾ ಇದೆ. ಸುಂದರವಾಗಿದ್ದಂತಹ ನಗರ ಸಂಪೂರ್ಣ ಧ್ವಂಸ. ಸ್ಮಶಾನದಂತೆ ಭಾಸವಾಗ್ತಾ ಇದೆ. ಶೆಲ್ ದಾಳಿ, ಬಾಂಬ್ ದಾಳಿಗಳು, ಬ್ಲಾಸ್ಟ್ಗಳು, ಕ್ಷಿಪಣಿ ದಾಳಿ ನಡೀತಲೇ ಇದೆ. ಆ ದಾಳಿಯ ತೀವ್ರತೆಗೆ ಬೃಹತ್ ಕಟ್ಟಡಗಳೇ ಧರೆಗುರುಳುತ್ತಾ ಇದೆ. ನಿರಂತರ ದಾಳಿ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ. ನೋಡ ನೋಡ್ತಿದ್ದಂತೆ ಕಟ್ಟಡಗಳು ಧರೆಗುರುಳುತ್ತಾ ಇದೆ. ಯುದ್ಧದ ತೀವ್ರತೆ ಹೆಚ್ಚಳವಾಗ್ತಾ ಇದೆ. ಕಾರ್ಕಿವ್ನಲ್ಲಾದಂತಹ ಬ್ಲಾಸ್ಟ್ಗಳಿಂದ ಸಾಕಷ್ಟು ನಾಗರಿಕರು ಬಲಿಯಾಗಿದ್ದಾರೆ. ಕಾರ್ಕಿವ್ ಮೇಯರ್ ಅಲೆಕ್ಸಾಂಡರ್ ಸರ್ಬ ಕಂಬಳಿಸಿದ್ದಾರೆ. ಆಡಳಿತ ಕಚೇರಿಗಳು ಉಡಿಸ್ತಾರೆ. ದಾಳಿಯ ತೀವ್ರತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಇಲ್ಲೊಂದು ಸುಂದರ ನಗರ ಇತ್ತು ಅಂತ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಆ ರೀತಿಯಲ್ಲಾಗಿದೆ ಕಾರ್ಕಿವ್. ಮನೆಗಳು ಛಿದ್ರ ಆಗಿದೆ, ಬೃಹತ್ ಕಟ್ಟಡಗಳು ಧ್ವಂಸ ಆಗಿದೆ, ಬೆಂಕಿ ಸುಟ್ಟ ಅವಶೇಷಗಳು. ಯುಕ್ರೇನ್ ಯುದ್ಧ ಭೂಮಿಯ ಚಿತ್ರಣ ಇದು. ಯುದ್ಧ ತರುವ ಭೀಕರತೆಗೆ ಸಾಕ್ಷಿ ದೃಶ್ಯಗಳು. ಎಲ್ಲೆಡೆಯಿಂದ ದಾಳಿ, ಬೆಂಕಿ ಆವರಿಸಿದೆ. ದಾಳಿಯ ತೀವ್ರತೆಯನ್ನು ಗಮನಿಸ್ತಾ ಇದ್ದೀವಿ. ರಷ್ಯನ್ ಸೇನೆ ಲಗ್ಗೆ ಇಡ್ತಾ ಇದೆ, ದಾಳಿ ನಡೆಸ್ತಲೇ ಇದೆ. ಕಾರ್ಕಿವ್ನ ಹೃದಯ ಭಾಗದಲ್ಲಂತೂ ಭಾರೀ ಹೋರಾಟ. ರಕ್ತ ದೋಕುಳಿ ಹರಿಸ್ತಾ ಇದೆ ರಷ್ಯಾ. ಹಾಗಿದ್ದು ಯುಕ್ರೇನ್ನಿಂದ ವೀರಾವೇಶದ ಹೋರಾಟ ಮುಂದುವರೆದಿದೆ. ತನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದೆ ಯುಕ್ರೇನ್. ಪ್ರತಿರೋಧ ತೋರ್ತಾ ಇದೆ. ಹಲವು ಪ್ರಮುಖ ಕಟ್ಟಡಗಳ ಮೇಲೆ ದಾಳಿಯನ್ನು ನಡೆಸಿ ಧ್ವಂಸಗೊಳಿಸಿದೆ ರಷ್ಯಾ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.